ಎಲ್ಲಿ ಹೊರಟೆ ವಿಕ್ರಮ್? ಎಲ್ಲಿ ಹೋಗ್ತಿದೀಯಪ್ಪ? ಈ ಕೇಳೋ ಪ್ರಶ್ನೆ ಏನ ಇದು? ನಾನು ಯಾವಾಗ ನಿನ್ನ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದ್ನೋ ಆವಾಗಲೆಲ್ಲ ನಿನಗೆ ಒಳ್ಳೆದೇ ಆಗಿದೆ. ಅದಕ್ಕೆ ಹೇಳ್ತಾ ಇದೀನಿ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ನಿನಗೆ ಒಳ್ಳೆದೇ ಆಗಬೇಕಲ್ವಾ? ಮದುವೆ ಮಾಡ್ಕೊಳ್ಳೋಕೆ ಹೊರಟಿರೋ ಗಂಡು ನೀನು, ಅದು ತುಂಬಾ ಜೋರಾಗಿ ಮದುವೆ ಮಾಡ್ಕೊತಾ ಇದೀಯಾ, ಭ್ರಮೆಲೂ ಇದೆಯಾ? ಗುರುಜಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳಿ ನಿಮ್ಮ ಮೂಲೆ ಗುಂಪಾಡ್ದೆ ಅಂತ ನನ್ನ ಮೇಲೆ ಕೋಪ ಅಲ್ವಾ? ರಿವೆಂಜ್ ತೀರಿಸ್ಕೊಬೇಕು, ಅಲ್ಲಿವರೆಗೂ ನಿಮ್ಮ ಸಮಾಧಾನ ಆಗಲ್ಲ. ಅದೇ ತಾನೇ ನಿಮ್ಮ ಗುರಿ? ಅರೆ ರೆ 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 ರೆ, ಕ್ಲಾಪ್ ಫಾರ್ ಯು ವಿಕ್ರಮ್, ಕ್ಲಾಪ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ ನೀನು ನನ್ನ ಮನಸ್ಸಿನ ಭಾವನೆಗಳನ್ನು. ನಿಶ್ಚಿತಾರ್ಥದ ದಿನನೇ ನಾನು ಕಿರಿಕ್ ಮಾಡಬಹುದು, ಆದ್ರೆ ಮಾಡಲಿಲ್ಲ. ಯಾಕೆ ಅಂತ ಗೊತ್ತಿದ್ಯಾ? ನಾಲ್ಕು ಜನರ ನಡುವೆ ನಾಲ್ಕು ಗೋಡೆಗಳ ಮಧ್ಯೆ ನಡೀತು ನಿನ್ನ ನಿಶ್ಚಿತಾರ್ಥ, ಅದನ್ನ ಕ್ಯಾನ್ಸಲ್ ಮಾಡಿಸೋದೇನು ಕಷ್ಟವಾದ ಕೆಲಸ ಆಗಿರಲಿಲ್ಲ. ಆದರೆ ಸಾವಿರಾರು ಜನರ ಮುಂದೆ, ಮಾಧ್ಯಮದವ್ರ ಮುಂದೆ, ಗಣ್ಯರ ಮುಂದೆ ನಿನ್ನ ಕ್ಷೇತ್ರದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಹೊರಟಿದ್ಯಲ್ಲ, ಅದನ್ನ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ. ಆಗ ನಿನಗಾಗೋ ಅವಮಾನ ಇದಕ್ಕಿಂತ ನೂರು ನೂರು ಪಟ್ಟು ಜಾಸ್ತಿ ವಿಕ್ರಮ್. ಈ ವಿಕ್ರಮ್ ಸಿಮ್ಮನ್ಗೆ ಬೆದರಿಕೆ ಹಾಕ್ತಾ ಇದ್ದೀರಾ? ನಾನು ಬೆದರಿಕೆ ಹಾಕಿದ್ರೆ ನೀನ್ ಬೆದ್ರೋನಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ನಿನಗೆ ಹೇಳಿ ತಿಳಿಸಿ ಆಮೇಲೆ ಮಾಡ್ತಾ ಇರೋದು. ಒಂದು ವಿಷಯ ನೆನಪಲ್ಲಿ ಇಟ್ಕೋ ವಿಕ್ರಮ್, ನನ್ನ ಮಗಳಿಗಿರೋ ಗಜಕೇಸರಿ ಯೋಗ ಅಥವಾ ತಲೆಯಲ್ಲಿರೋ ಎರಡು ಸುಳಿ ವರ್ಕ್ ಆಗುತ್ತೋ ಬಿಡುತ್ತೋ ನನಗಂತೂ ಖಂಡಿತ ಗೊತ್ತಿದೆ. ಯಾವತ್ತಿದ್ರೂ ನೀನು ನನ್ನ ಅಳಿಯ, ಹಂಸಿನಿ ನಿನ್ ಹೆಂಡತಿ. ಇದೇನು ನಮ್ಮ ಅತ್ತೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ ವಿಕ್ರಮ್ ಸಿನ್ಹಾ? ನಿನ್ನನ್ನ ಕಟ್ ಹಾಕೋದಕ್ಕೆ ಒಂದು ಅಸ್ತ್ರ ರೆಡಿ ಮಾಡ್ಕೊಂಡಿದ್ದೀನಿ, ಅದೇನು ಅಂತ ಕೇಳ್ತೀಯಾ? ಹೇಳ್ಬಿಡ್ಬೇಕಾ? ಅದನ್ನ ಓಪನ್ ಆಗಿ ಹೇಳ್ಬೇಕಾ? ಹೇಳೋ ಕಾಲ ಹತ್ತಿರದಲ್ಲೇ ಇದೆ, ಆಗ ಹೇಳ್ತೀನಿ. ಸರಿಯಾದ ಟೈಮ್ನಲ್ಲೇ ಹೇಳ್ತೀನಿ ವಿಕ್ರಮ್. ಹಾಗಾದ್ರೆ ನಾನಿನ್ ಬರಲ ವಿಕ್ರಮ್ ಸಿಂಹ? ಜನನಾಯಕ ವಿಕ್ರಮ್ ಸಿಂಹ ಅವರೇ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕಳಕ್ ಬಂದವರನ್ನ ಅದು ಸುಮ್ಮನೆ ಬುಡಲ್ಲ 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 ಇದನ್ನೆಲ್ಲ ಹೇಳ್ತಿದೀಯಲ್ಲ ನೀ ಯಾರು ನಾನು ಅಟ್ಟಿ ವಾಚ್ಮನ್ ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು ನೀನು ವೆಹಿಕಲ್ ಕಳಿಸ್ತೀಯಾ ಅಷ್ಟೇ ತಾನೆ ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು ಚೆನ್ನಾಗಿ ಓಡಿಸ್ತಾನೆ ಅವನು ಮೊನ್ನೆನಾ ಹಾ ಶಿವು ಇರಬೇಕು ಹಾ ಅವನೇ ಅಯ್ಯೋ ನೆನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ